ಓಕೆ, ನಿಜವಾದಂತಹ ಶಕ್ತಿ ಪರೀಕ್ಷೆ ಇದು. ದಿವ್ಯಾ, ಇವತ್ತು ಏನಾಗುತ್ತೆ ಏನಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಕುಮಾರಸ್ವಾಮಿ ಅವರು ಆಗ್ತಾರ ಇಲ್ಲ ಯಡಿಯೂರಪ್ಪನವರೇ ಮುಂದುವರಿತಾರಂತ ಏನನ್ಸುತ್ತೆ? ಏನ್ ಅನ್ಸುತ್ತೆ ಅಂದ್ರೆ ಮುಗಿದ ಮೇಲೆ ಹೇಳ್ತೀನಿ. ಎಸ್, ಮಧ್ಯಾಹ್ನ 3:30ಕ್ಕೆ ವಿಧಾನಸಭೆ ಕಲಾಪ ಈಗ ಮುಂದೂಡಿಕೆ ಆಗಿದೆ. ಕುಮಾರಸ್ವಾಮಿ ಅವ್ರನ್ನ ಕೂಡ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಒಂದ್ ಕಡೆ ಬಿಜೆಪಿ ಅವರೆಲ್ಲ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ, ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ ನೇರ ಪ್ರಸಾರಕ್ಕೆ ಮನವಿಯನ್ನ ಕೂಡ ಮಾಡಲಾಗ್ತಾ ಇದೆ. ಸಂಜೆ 4ರ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆಯನ್ನ ಲೈವ್ ಪ್ರಸಾರ ಮಾಡಿ ಅನ್ನೋ ಎಲ್ಲಾ ಟಿವಿ ಚಾನೆಲ್ಗಳಿಗೆ ಸರ್ಕಾರದ ಮನವಿ ಇದು, ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ನೋಡೋಣ, ಆಗ್ಲೇಬೇಕು, ಮಾಡ್ಲೇಬೇಕು, ಅದು ಗೊತ್ತಾಗ್ಬೇಕು ಜನರಿಗೆ ಏನಾಗತ್ತೆ ಅಂತ ಹೇಳಿ. ಈಗ ಭೋಜನ ವಿರಾಮ ಇರೋದ್ರಿಂದ ಇನ್ನೊಂದ್ ಸ್ವಲ್ಪ ಅವಕಾಶ ಸಿಗುತ್ತೆ ಆರಾಮಾಗಿ ಮಾತಾಡೋದಕ್ಕೆ. ಈ ಗ್ಯಾಪ್ ಅಲ್ಲಿ ಏನೆಲ್ಲ ಮಾತುಕತೆಗಳಾಗುತ್ತೆ, ಯಾರ್ಯಾರು ಆಮಿಷಕ್ಕೆ ಬಲಿಯಾಗ್ತಾರೆ ಅಥವಾ ಯಾರು ಅಪೋಸ್ ಮಾಡಿ ತಮ್ಮ ಪಕ್ಷದ ನಿಲುವಿಗೆ ಬದ್ರಾಗ್ತಾರೆ ಅನ್ನೋದು ಸದ್ಯದ ಮೇಜರ್ ವಿಷಯ. ಬಟ್ ಈ ಟೈಮ್ ನಲ್ಲಿ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅವರವರ ಮುಖಂಡರು ಅವರವರ ಶಾಸಕರನ್ನ ಕಾಯ್ದುಕೊಳ್ಳೋದು, ಇಲ್ಲಿವರೆಗೂ ಈಗಲ್ಟನ್ ರೆಸಾರ್ಟ್ ಅಥವಾ ಹೈದರಾಬಾದ್ ಅಲ್ಲಿ ಇಲ್ಲಿ ಅವ್ರನ್ನ ಕಾಯ್ದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಈ ಕ್ಷಣಕ್ಕೆ ಅವ್ರನ್ನ ಕಾಯ್ದುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬಾಕಿ ಉಳಿದಿರೋದು 20 ಶಾಸಕರ ಪ್ರಮಾಣ ವಚನ. 3:30ಕ್ಕೆ ಸದನ ಆರಂಭವಾಗುತ್ತೆ, ಆ ಬಳಿಕ ಪ್ರಮಾಣ ವಚನ ಕಾರ್ಯ ಕೂಡ ಆರಂಭವಾಗುತ್ತೆ. ಆದ್ರೆ ಇನ್ನೂ ಕೂಡ ಸದನಕ್ಕೆ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ಬಂದಿಲ್ಲ, ಅವರ ಗೈರು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇದುವರೆಗೂ 201 ಚುನಾಯಿತ ಶಾಸಕರಿಂದ ಪ್ರಮಾಣ ವಚನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿದ್ದು ಪ್ರಮಾಣ ವಚನವೂ ಕೂಡ ಆಗಿದೆ. 20 ಶಾಸಕರು ಪ್ರಮಾಣ ವಚನ ಸ್ವೀಕಾರ ಬಾಕಿ ಉಳ್ಕೊಂಡಿದೆ. ಆದ್ರೆ ಇನ್ನೂ ಕೂಡ ಆನಂದ್ ಸಿಂಗ್ ಬಂದಿಲ್ಲ, ಅವರ ಗೈರು ಹಾಜರಿ ಎದ್ದು ಕಾಣಿಸ್ತಾ ಇದೆ. ಪ್ರತಾಪ ಗೌಡ ಅವರು ಕೂಡ ಇರಲಿಲ್ಲ ಅನ್ನುವಂತಹ ಒಂದು ಸುದ್ದಿ ಇತ್ತು. ಆನಂದ್ ಸಿಂಗ್ ಜೊತೆಗೆ ಇವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು, ಆದ್ರೆ ಪ್ರತಾಪ್ ಗೌಡ ಅವರ ಹಾಜರಿ ಹಿನ್ನೆಲೆಯಲ್ಲಿ ಆ ಡೌಟ್ ಕ್ಲಿಯರ್ ಆಯ್ತು. ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಪ್ರತಾಪ್ ಗೌಡ ಬಂದಿದ್ದಾರ ಇಲ್ಲೋ ಅನ್ನೋದೇ ದೊಡ್ಡ ಅನುಮಾನಕ್ಕಿದೆ. ಬಂದು ಹೋದ್ರು ಏನು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನ ಇದೆ, ಅದಕ್ಕೊಂದು ಕ್ಲಿಯರ್ ಆಗ್ಬೇಕಾಗಿದೆ. ಆದ್ರೆ ನೋಡ ಏನಾಗುತ್ತೆ ಅಂತ ಹೇಳಿ. ಆದ್ರೆ ಸದನಕ್ಕೆ ಇನ್ನು ಆನಂದ್ ಸಿಂಗ್ ಮಾತ್ರ ಎಂಟ್ರಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ 201 ಚುನಾಯಿತ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕಾರವನ್ನ ಮಾಡಿದ್ದಾರೆ. ಇನ್ನು ಉಳಿದಿರೋದು 19 ಶಾಸಕರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕಿದೆ. ಅದಾದ ನಂತರ ಬಹುಮತ ಸಾಬೀತನ್ನ ಪಡಿಸಬೇಕಾಗತ್ತೆ. ಆದ್ರೆ ಇನ್ನೂ ಕೂಡ ಸದನಕ್ಕೆ ಕಾಂಗ್ರೆಸ್ನ ಶಾಸಕ ಆನಂದ್ ಸಿಂಗ್, ವಿಜಯನಗರ ಶಾಸಕ ಆನಂದ್ ಸಿಂಗ್ ಆಗಮಿಸಿಲ್ಲ. ಪ್ರತಾಪ್ ಗೌಡ ಪಾಟೀಲ್ ಆಗಮಿಸಿದ್ದಾರೋ ಇಲ್ಲ ಅನ್ನೋದೇ ದೊಡ್ಡ ಅನುಮಾನ ಇದೆ. ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕಂತೂ ಸದನಕ್ಕೆ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ಅಂತೂ ಬಂದಿಲ್ಲ. ಆದರೆ 201 ಶಾಸಕ ಚುನಾಯಿತ ಪ್ರತಿನಿಧಿಗಳು ಈಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅದರ ಜೊತೆ 19 ಚುನಾಯಿತ ಪ್ರತಿನಿಧಿಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು, ತದನಂತರ ಶಾಸಕರಾಗ್ತಾರೆ. ಹಾಗಾಗಿ ಸದ್ಯಕ್ಕೆ ಇರುವಂತಹ ದೊಡ್ಡ ಪ್ರಶ್ನೆ 4 ಗಂಟೆಯೊಳಗೆ ಏನಾಗುತ್ತೆ ಅಂತ. ಎಲ್ಲ ಕಸರತ್ತುಗಳನ್ನು ಬಿಜೆಪಿ ಮಾಡ್ತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಸದನದಲ್ಲಿ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳು ಅಂತೇಳಿ 2 ಗಂಟೆ ಒಂದು ರೀತಿಯಾಗಿ ಬಿಜೆಪಿಗೆ ಸಿಕ್ಕಂತ ಇದು ಬೋನಸ್ ಟೈಮ್ ಅಂತಾನೆ ಹೇಳ್ಬೋದು. ಈ ಟೈಮಲ್ಲಿ ಏನ್ ಬೇಕಾದರೂ ಆಗ್ಬೋದು. ಕುದುರೆ ವ್ಯಾಪಾರ ಮಾಡೋಕೆ
ಫೋನ್ ಮೂಲಕವೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಜೆಡಿಎಸ್ ನವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಆಡಿಯೋ ರಿಲೀಸ್ ಅನ್ನ ಕೂಡ ಮಾಡಿದ್ರು. ಆಡಿಯೋ ರಿಲೀಸ್ ನಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಆಫರ್ ಅನ್ನ ಇಟ್ಟಿದ್ದನ್ನ ನೀವು ಕೇಳಿಸ್ಕೊಂಡಿದ್ರಿ. 100% ನಿಮ್ಮ ಆಸ್ತಿ ಹೆಚ್ಚಾಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅನ್ನೋದನ್ನ ಜನಾರ್ದನ್ ರೆಡ್ಡಿ ಇಟ್ಟಿದ್ರು. ಇವತ್ತು ಇನ್ನೊಂದು ಕಡೆ ವಿಜಯೇಂದ್ರ ಅವರು ಮತ್ತು ಪುಟ್ಟಸ್ವಾಮಿ ಅವರು ಮಾತನಾಡಿದ್ದನ್ನ ಕೂಡ ಕೇಳಿಸ್ಕೊಂಡ್ರಿ. ಯಡಿಯೂರಪ್ಪನವರು ಕೂಡ ಬಿ ಸಿ ಪಾಟೀಲ್ ಅವರಿಗೆ ಆಫರ್ ಇಟ್ಟಿದ್ದನ್ನ ನೋಡಿದ್ರಿ. ಇನ್ನೂ ಕೇವಲ 2.5 ಗಂಟೆಯಲ್ಲಿ ಎಲ್ಲವೂ ಕೂಡ ಆಗಬೇಕು. 222 ಶಾಸಕರಲ್ಲಿ 201 ಮಂದಿಯಿಂದ ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಆಗಿದೆ. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಪಕ್ಷದ ವಿಪ್ ಉಲ್ಲಂಘಿಸೋ ಹಾಗಿಲ್ಲ, ವಿಪ್ ಜಾರಿ ಮಾಡಿದ್ದಾರೆ. ಎಸ್, ಇನ್ನುಳಿದಂತ 19 ಶಾಸಕರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ಸೆಳೆಯೋದು ಅಸಾಧ್ಯ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಅಲ್ಪ ಮತಕ್ಕೆ ಕುಸಿತ ಇದೆ ಯಡಿಯೂರಪ್ಪನವರ ಸರ್ಕಾರ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಯಡಿಯೂರಪ್ಪನವರ ಸಿಎಂ ಕುರ್ಚಿ ಉಳಿಯುತ್ತಾ ಉರುಳುತ್ತಾ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರ, ಎಲ್ಲವೂ ಕೂಡ 2.5 ಗಂಟೆಯಲ್ಲಿ ವಿಶ್ವಾಸಮತ ಯಾಚನೆ ಅನಿವಾರ್ಯ ಇದೆ. 2.5 ಗಂಟೆಯಲ್ಲಿ ಏನ್ ಆದ್ರೂ ಆಗಬಹುದು. ಆದ್ರೆ ಈಗ ಇನ್ನುಳಿದಿರೋದು 19 ಮಂದಿಯವರ ಮೇಲೂ ಕೂಡ ಈಗ 201 ಜನರಿಗೂ ಕೂಡ ವಿಪ್ ಅನ್ನ ಜಾರಿ ಮಾಡಲಾಗಿದೆ. ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಪಕ್ಷದ ವಿಪ್ ಉಲ್ಲಂಘಿಸೋ ಹಾಗಿಲ್ಲ. ಇನ್ನುಳಿದಂತ 19 ಶಾಸಕರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ಸೆಳೆಯೋದು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಬಟ್ ಕ್ರಾಸ್ ವೋಟಿಂಗ್ ಅನ್ನ ತಡೆಗಟ್ಟೋದು ಹೇಗೆ? ಆಗೋದಿಲ್ಲ ಅನ್ನೋದು ಸದ್ಯಕ್ಕೆ ಪಕ್ಷದ ಮುಖಂಡರ ಒಂದು ಅಭಿಪ್ರಾಯವಾಗಿದೆ. ಆದ್ರೆ ಅದು ಆಗಿ ಹೋದ್ರೆ ಅದೊಂದ್ ರೀತಿ ಬಟ್ ಇನ್ನೊಂದ್ ಕಡೆ ನೋಡ್ತಾ ಇದ್ರ ಬಿಜೆಪಿ ಪಾಳೆಯದಲ್ಲಿ ಒಂದ್ ಕಡೆ ನಿರಾಸೆ ಕೂಡ ಇದೆ. ಆಪರೇಷನ್ ಕಮಲ ಕೈಗೆಟುಕದ ಹಿನ್ನೆಲೆಯಲ್ಲಿ ಬಿಜೆಪಿ ಪಾಳೆಯದಲ್ಲಿ ಒಂದ್ ರೀತಿಯಾಗಿ ನಿರಾಸೆ ಉಂಟಾಗ್ತಾ ಇದೆ. ಹಾಗಾಗಿ ಅಮಿತ್ ಶಾ ಅವರು ಕೊನೆಯ ಕ್ಷಣದವರೆಗೂ ಕೂಡ ಪ್ರಯತ್ನ ಪಡಿ ಅಂತ ಹೇಳ್ತಿದ್ದಾರಂತಪ್ಪ, ಗೊತ್ತಿಲ್ಲ ಇವ್ರು ಯಾರು ಕೊನೆಯ ಕ್ಷಣದವರೆಗೂ ಕೂಡ ಪ್ರಯತ್ನ ಮಾಡ್ತಾರೆ. ಎಷ್ಟು ಗೋಲ್ಡ್ ಫಿಂಚ್ ಹೋಟೆಲ್ ನಿಂದ ದೃಶ್ಯಾವಳಿ ನೋಡ್ತಾ ಇದ್ದಾರೆ. ಓಕೆ, ಇದು ಗೋಲ್ಡ್ ಫಿಂಚ್ ಹೋಟೆಲ್ ನಿಂದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ರೆ ಅಲ್ಲಿ ಪೊಲೀಸ್ ಕಮಿಷನರ್ ಸುನಿಲ್ ಕುಮಾರ್ ಅವರು ಕೂಡ ತೆರಳಿದ್ದಾರೆ. ಅಲ್ಲಿ ಆನಂದ್ ಸಿಂಗ್ ಅವರು, ಪ್ರತಾಪ್ ಗೌಡ ಇದ್ದಾರೆ ಅಂತ ಇತ್ತು, ಹಾಗಾಗಿನೇ ಅಲ್ಲಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಮೇಲೆ ಅವರು ಹೋಗಿದ್ದಾರೆ. ನೋಡ ಏನಾಗುತ್ತೆ ಅಂತೇಳಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಬದ್ರುದ್ದೀನ್ ಮಾಣಿ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಬದ್ರುದ್ದೀನ್, ವಾಟ್ ನೆಕ್ಸ್ಟ್ ಅಂತ ಹೇಳಿ, ಬಿಜೆಪಿಯ ಮುಂದೆ ಆಯ್ಕೆ ಇರೋದು ತುಂಬಾ ಕಡಿಮೆ ಅಂತ ಕಾಣಿಸುತ್ತೆ, ಟೈಮ್ ಕೂಡ ತುಂಬಾ ಕಡಿಮೆ ಇದೆ, ಏನಾಗುತ್ತೆ? ಇಲ್ಲ, ಇದು ಕ್ಲೈಮ್ಯಾಕ್ಸ್ ಅಂತ ಬರ್ತಾ ಇದೆ ಅರುಣ್. ಯಾಕೆಂತ ಹೇಳಿದ್ರೆ ಈಗ ಸದ್ಯಕ್ಕೆ ಸುಮಾರು 201 ಶಾಸಕರು ಇವತ್ತು ಸದನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ಅಂದರೆ ಮೈಸೂರಿನ 11, ಚಾಮರಾಜನಗರದ 4 ಮತ್ತು ಮಡಿಕೇರಿ ಒಬ್ಬರು ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಬಾಕಿ ಇದೆ. ಬಹುತೇಕ ಎಲ್ಲ ಪಕ್ಷಗಳ ಶಾಸಕರು ತಮ್ಮ ಏನು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 3 ಶಾಸಕರು ಪ್ರಮಾಣ ವಚನಕ್ಕೆ ಗೈರಾಗದಂತೆ ಕಾಣ್ತಾ ಇದೆ ಈವರೆಗೆ. 1 ಬಳ್ಳಾರಿಯ ಸೋಮಶೇಖರ್ ರೆಡ್ಡಿ ಅವರು ಮತ್ತು ವಿಜಯನಗರದ ಆನಂದ್ ಸಿಂಗ್ ಮತ್ತು ಮಸ್ಕಿ ಪ್ರತಾಪ್ ಗೌಡ ಪಾಟೀಲ್, ಇವು 3 ಗೈರಾಗಿದ್ದಾರೆ. ಅವರು ಮಧ್ಯಾಹ್ನ ಮೇಲೆ ಬಂದರೂ ಬರ್ಬೋದು, ಬರದೇನೆ ಇರ್ಬೋದು. ಆದರೆ ಸದ್ಯಕ್ಕೆ ಎಲ್ಲ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಹುತೇಕ ಅವರವ್ರ ಪಕ್ಷದವರು ಅವರವ್ರ ಜೊತೆಯಲ್ಲಿ ಇದ್ದಾರೆ. ಈಗ ಉಳಿದಿರುವಂಥದ್ದು 4 ಗಂಟೆಗೆ, ಅಂದರೆ 3:30 ಮತ್ತೆ ಕಲಾಪ ಆರಂಭ ಆಗುತ್ತೆ. 3:30 to 4 ಗಂಟೆವರೆಗೂ ಉಳಿದವರು ಪ್ರಮಾಣ ವಚನ ಮುಗಿಸಿ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆಯನ್ನು ಮಾಡಬೇಕಾಗತ್ತೆ. ಈಗ ಇರುವಂಥದ್ದು ಬಿಜೆಪಿಗೆ ಆಪ್ಷನ್ ಏನು ಅಂತ ಹೇಳಿದರೆ, ಆತ್ಮಸಾಕ್ಷಿ ಪರವಾಗಿ ಮತ ಹಾಕಿ ಅಂತ ಕೇಳಿ ವಿಶ್ವಾಸಮತವನ್ನು ಯಾಚಿಸ್ಬೋದು. ಒಂದು ವೇಳೆ ಸೋಲು ಅನುಭವಿಸಿದರೆ ರಾಜೀನಾಮೆ ಕೊಟ್ಟು ತಿಳಿಬೋದು. ಅಥವಾ ಬಿಜೆಪಿ ಮುಂದೆ ಇರುವಂಥ ಇನ್ನೊಂದು ಆಪ್ಷನ್ ಏನು ಅಂತೇಳಿದರೆ, 3 ಬುಕ್ಕಾಲವರೆಗೂ ಕಾದ್ಕೊಂಡು ನೋಡಿ, ಯಾರೇ ಒಂದು ಶಾಸಕರಿಂದ ಬೆಂಬಲ ಸಿಗುವಂಥ ಸೂಚನೆ ಸಿಗದೆ ಹೋದರೆ ರಾಜೀನಾಮೆ ಕೊಡುವಂಥ ನಿರ್ಧಾರಕ್ಕೆ ಕೂಡ ಯಡಿಯೂರಪ್ಪನವರು ಬರ್ಬೋದು. ಹಾಗಾಗಿ ಇನ್ನು 4 ಗಂಟೆ, ಇನ್ನೊಂದು 2 ಗಂಟೆಯಲ್ಲಿ ಸಂಪೂರ್ಣ ಚಿತ್ರಣ ಹೊರಬರುತ್ತೆ ಅರುಣ್. ಓಕೆ, ನಾನು ಆಗಲೂ ಕೂಡ ಒಂದು ಬದ್ರುದ್ದೀನ್ ಕೇಳ್ತಾ ಇದ್ದೆ, ಈ ಆಡಿಯೋ ರಿಲೀಸ್ ಮಾಡಿರೋ ಉದ್ದೇಶ ಮಗದೊಂದು ಕೂಡ ಇರಬಹುದು. ನಮಗೆ ಆಫರ್ ಬಂದರೂ ಕೂಡ ನಾವು ಹೋಗಲಿಲ್ಲ ಅನ್ನೋ ನಿಷ್ಠೆಯನ್ನ ಪ್ರದರ್ಶನ ಮಾಡಿಕೊಂಡು ಮಂತ್ರಿ ಸ್ಥಾನವನ್ನು ಗಿಟ್ಟಿಸೋಕೆ ಅವ್ರು ಹೋಗ್ತಾ ಇರ್ಬೋದು. ಬಟ್ ಅವರೆಲ್ಲರೂ ಕೂಡ ಬಿಜೆಪಿಗೆ ಬರಲ್ಲ ಅಂತ ಏನಾದರೂ ಕನ್ಫರ್ಮ್ ಆಗ್ತಾ ಇದೆಯಾ? ಹಾಂ, ಹಾಗೆ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಕೂಡ ಬಿಜೆಪಿಗೆ ಬಿಜೆಪಿಯ ನಿರೀಕ್ಷೆಗೂ ಮೀರಿ ಅಲರ್ಟ್ ಆಗಿದೆ.
ಯಾಕಂತ ಹೇಳಿದ್ರೆ ಬಿಜೆಪಿ ನಿರೀಕ್ಷೆ ಮಾಡಿದ್ದು ಎಲ್ಲದೊಂದು ಕೂಡ ಸ್ವಲ್ಪ ವೀಕ್ ಆಗಿರುವಂತ ಶಾಸಕನ ಸೆಳೆಯುವಂತ ಪ್ರಯತ್ನ ಮಾಡಬಹುದು ಅಂತ. ಆದ್ರೆ ಬಿಜೆಪಿಯನ್ನು ನೀವು ಈಗಿನೂ ಇಗ್ನೋರ್ ಮಾಡುವಾಗಿಲ್ಲ, ಇನ್ನೂ ಅವರಿಗೆ 2 ಗಂಟೆ ಕಾಲಾವಕಾಶ ಇದೆ, ಈಗ ಲಂಚ್ ಬ್ರೇಕ್ ಇದೆ. ಹಾಗಾಗಿ ಶಾಸಕರೆಲ್ಲರೂ ಜೆಡಿಎಸ್ನವ್ರ ಜೊತೆಯಲ್ಲಿದ್ದಾರೆ, ಕಾಂಗ್ರೆಸ್ನವ್ರ ಜೊತೆಯಲ್ಲಿದ್ದಾರೆ, ಇಬ್ಬರನ್ನು ಹೊರತುಪಡಿಸಿ ಇನ್ನೂ ಕೂಡ ಕೊನೆಯ ಹಂತದ ಪ್ರಯತ್ನವನ್ನು ಬಿಜೆಪಿ ಮಾಡುತ್ತೆ ಲಂಚ್ ಬ್ರೇಕಲ್ಲಿ ಅನ್ನೋ ಮಾಹಿತಿ. ಸುಮಾರು 3/4ವರೆಗೂ ತನ್ನ ಪ್ರಯತ್ನವನ್ನು ಮಾಡ್ಬೋದು. ಆದರೆ ಅದೇ ಆ ಪ್ರಯತ್ನವೆಲ್ಲ ಕೈಗೂಡದೆ ಹೋದರೆ ಕೈ ಚೆಲ್ಲುವಂಥ ಅದು ಅನಿವಾರ್ಯ ಆಗುತ್ತೆ ಬಿಜೆಪಿಗೆ. ಹಾಗಾಗಿ ಈಗ ಲಂಚ್ ಬ್ರೇಕಲ್ಲಿ ನಡೆಯುವುದೇ ನಿಜವಾದ ಆಟ. ನಾನು ಈಗಾಗಲೇ ಹಿಂದೆ ಹೇಳಿದೆ, ಆಟ ಲಂಚ್ ಬ್ರೇಕಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ಮಾಡುವುದೇ ಆದರೆ. ಹಾಗಾದರೆ ಈಗಾಗಲೇ ಭರವಸೆ ಯಾವುದಾದ್ರೂ ಸಿಕ್ಕಿದ್ದಿದ್ರೆ ಆ ವಿಶ್ವಾಸದಲ್ಲಿ, ಆ ಆತ್ಮವಿಶ್ವಾಸದಲ್ಲಿ ಏನಾದರೂ ಬಿ ಜೆ ಪಿ ನಾಯಕರು ಏನು ವಿಶ್ವಾಸಮತ ಯಾಚಿಸುವಂಥ ಒಂದು ಪ್ರಯತ್ನವೂ ಮಾಡಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಕಾಂಗ್ರೆಸ್ ಕೊಟ್ಟ ಆ ಏಟನ್ನು ಈಗ ನಿಜವಾಗ್ಲೂ ಬಿ ಜೆ ಪಿಯವರು ನಿರೀಕ್ಷೆ ಮಾಡೋದ ರೀತಿಯಲ್ಲಿ ಏಟನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಯಾವಾಗ ಯಾವ ರೀತಿ ಆಫರ್ ಮಾಡ್ತಾಯಿದ್ರು ಮತ್ತು ಯಾರನ್ನ ಹೇಗೆ ಹೈಜಾಕ್ ಮಾಡ್ಕೊಂಡು ಹೋದರು ಅನ್ನೋ ಮಾಹಿತಿ ಎಲ್ಲ ಈಗ ಬಹಿರಂಗ ಆಗ್ತಾ ಇದೆ. ಹಾಗಾಗಿ ಇದನ್ನು ಹೇಗೆ ಬಿ ಜೆ ಪಿ ಫೇಸ್ ಮಾಡುತ್ತೆ ಅನ್ನೋದೇ ಮುಂದಿರುವಂತ ಕುತೂಹಲ. ಅಂದ್ರೆ ಈಗ ಟೇಪ್ ಹಗರಣ ಹಿಂದೆ ಏನಿತ್ತು, ಆ ಟೇಪ್ ಹಗರಣ ಜೊತೆಗೆ ಈಗ ಒಂದ್ ರೀತಿಯಾಗಿ ಆಡಿಯೋ ಡೀಲಿಂಗ್ ಆಡಿಯೋ ಹಗರಣ ಕೂಡ ಒಂದು ಹೊಸದಾಗಿ ಬರುತ್ತೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಬದರುದ್ದೀನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ವಿರಾಮ ತಗೊಳ್ಬೇಕು ಅಂತ ಕಾಣಿಸುತ್ತೆ ಅಲ್ವಾ ಅದಿವೆ, ಒಂದು ವಿರಾಮ ತಗೊಳ್ಳೋಣ ಅಥವಾ ಏನಾಗ್ತಾ ಇದೆ ಅಪ್ಡೇಟ್ಸ್ ಅನ್ನ ಕೂಡ ಕೊಡೋಣ. 222 ಇರುವಂತಹ ಇದರಲ್ಲಿ 201 ಜನ ಈಗ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಓಕೆ, ಆನಂದ್ ಸಿಂಗ್ ಬರುವಂತಹ ನಿರೀಕ್ಷೆ ಇದೆ ಅಂತ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಆದ್ರೆ ಬಂದ ನಂತರವೂ ಅಷ್ಟೇ ಗೊತ್ತಾಗುತ್ತೆ, ಆನಂದ್ ಸಿಂಗ್ ಬಂದ್ರ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರ, ವಿಶ್ವಾಸಮತ ಸಾಬೀತು ಮಾಡಿಸುವಲ್ಲಿ ಅಲ್ಲಿ ಅವರ ಪಾತ್ರ ಏನಿರುತ್ತೆ ಅನ್ನುವಂಥದ್ದೆಲ್ಲ ಆಮೇಲೆ ಗೊತ್ತಾಗುತ್ತೆ. ಬಟ್ ಈಗಂತೂ ಅವ್ರನ್ನ ಹುಡುಕಾಟದಲ್ಲಿದ್ದಾರೆ ಪೊಲೀಸರು. ಆನಂದ್ ಸಿಂಗ್ ಇದ್ದಾರೆ ಅಂತ